ಜಯ ಮೃತ್ಯುಂಜಯ ಸ್ವಾಮೀಜಿ. ಬಸವಣ್ಣನ ಬಗ್ಗೆ ಬರೆದಿದ್ದು ನೋಡಿ ನನ್ನ ಎದೆಗೆ ಕಲ್ಲು ಹಾಕಿದಂಗಾಯಿತು ಅಂತಿದ್ದಾರೆ. ಬಸವಣ್ಣ ಯಾಕೆ ಆಗಿನ ಕಾಲದ ಸಂಪ್ರದಾಯಗಳ ವಿರುದ್ಧ ಸಿಡಿದೆದ್ರು, ಯಾಕೆ ಹೊಸದೊಂದು ಧರ್ಮ ಹುಟ್ಟಾಕೋದು, ಇದೊಂದು ವಾದ ಇದೆ. ಅದು ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಹುಟ್ಟಾಕಿದ್ರು ಅನ್ನೋದು ಒಂದು ವಾದ. ಆದರೆ ಅವರು ವೀರಶೈವ ಪಂಥವನ್ನು ಸ್ವೀಕರಿಸಿ ಅದನ್ನು ಎಲ್ಲ ಜಾತಿಗಳ ತನಕ ವಿಸ್ತರಿಸಿಕೊಂಡು ಹೋದರು ಅನ್ನೋದು ಇನ್ನೊಂದು ವಾದ. ಜಯ ಮೃತ್ಯುಂಜಯ ಸ್ವಾಮೀಜಿ, ಸಹಜವಾಗಿ ಅವರು ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮ, ಅದು ಬಸವಣ್ಣನವರಿಂದಲೇ ಆರಂಭಗೊಂಡಂಥ ಧರ್ಮ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾ ಇಲ್ಲ, ನೀವು ನಿಮಗೆ ಬೇಕಾದಂಗೆ ಇತಿಹಾಸ ಹೇಳ್ತಾ ಇದ್ದೀರಿ. ಬಸವಣ್ಣನ ಮೂಲ ಉದ್ದೇಶನೇ ದಾರಿ ತಪ್ಪಿಸ್ತಾ ಇದ್ದೀರಿ. ಬಸವಣ್ಣನ ತತ್ವ ಸಿದ್ಧಾಂತಗಳಿಗೆ ಅಪಚಾರ ಆದರೆ ಸಹಿಸೋದಿಲ್ಲ ಅಂತಿದ್ದಾರೆ. ಬೊಮ್ಮಾಯಿಯವರೇ, ಅಧಿಕಾರ ಶಾಶ್ವತ ಅಲ್ಲ, ಬಸವಣ್ಣನ ತತ್ವಕ್ಕೆ ಅಪಚಾರ ಆದಾಗ ಮೌನವಾಗಿರಬೇಡಿ. ಕೇಳಿಸ್ಕೊಳ್ಳಿ, ಇಡೀ ಕರ್ನಾಟಕದ ಆತ್ಮನೇ ಬಸವಣ್ಣ ಅಂತ, ಇಡೀ ಕರ್ನಾಟಕದ ಪ್ರಾಣನೇ ಕುಯ್ಯಂಪು ಅಂತ. ಕುಯ್ಯಂಪು ಮತ್ತು ಬಸವಣ್ಣವರ ತತ್ವಕ್ಕೆ ಅಪಚಾರವಾಗುವಂಥ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಚಾರಕ್ಕೆ ಕೈ ಹಾಕೋದಕ್ಕಿಂತ ಅವರ ಸತ್ಯ ಸಂದೇಶಗಳನ್ನು ಪ್ರಕಟಗೊಳಿಸುವ ಪ್ರಯತ್ನವನ್ನು ಸರ್ಕಾರ ಪಠ್ಯಪುಸ್ತಕದಲ್ಲಿ ಮಾಡಿ, ಸೈದ್ಧಾಂತಿಕ ವಿಚಾರಗಳನ್ನು ಗೊಂದಲ ಮಾಡಿ ನಮ್ಮ ಎಳೆ ಮಕ್ಕಳ ಮೇಲೆ ಬಸವಣ್ಣವರ ಮೂಲ ಉದ್ದೇಶಕ್ಕೆ ದಾರಿ ತಪ್ಪಿಸುವ ಪ್ರಯತ್ನವನ್ನು ಪಠ್ಯಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಅಂತ ಕೇಳಿ ನಮಗೆ ಭಾಳ ವಿಷಾದ ಆಗಿದೆ. ಬಸವರಾಜ ಬೊಮ್ಮಾಯಿಯವರಿಗೆ ಮನವಿ ಮಾಡ್ಕೊಳ್ತೀವಿ. ನಿಮ್ಮ ತಂದೆಯವರು ಎಸ್ ಆರ್ ಬೊಮ್ಮಾಯಿಯವರು ಬಸವಣ್ಣ ಭಕ್ತರಿದ್ದಾರೆ, ನೀವು ಸಹ ಬಸವಣ್ಣ ಭಕ್ತರಿದ್ದೀರಿ. ಲಿಂಗೈಕ್ಯ ಸಿರಿಗೆರೆ ಶ್ರೀಗಳವರ ಆಶೀರ್ವಾದ ನಿಮ್ಮ ಮನೆತನಕ್ಕಿದೆ, ಅನೇಕ ಪೂಜ್ಯರ ಮಾರ್ಗದರ್ಶನ ನಿಮಗಿದೆ. ಹಾಗೆ ಒಂದು ಸಾರಿ ಈ ಪಠ್ಯಪುಸ್ತಕ ಬಿಡುಗಡೆ ಆಗೋದಕ್ಕಿಂತ ಮುಂಚಿತವಾಗಿ ಏನು ಈ ರೀತಿಯಾಗಿ ಲೋಪದೇಶ ಆಗಿದಿಲ್ಲ ಅದನ್ನು ಸರಿಪಡಿಸೋ ಪ್ರಯತ್ನ ತಾವು ಮಾಡಬೇಕು. ಯಾವ ಕಾರಣಕ್ಕೂ ಬೇರೆಯದಕ್ಕೆ ಏನಾದರೂ ನೀವು ತೊಂದರೆ ಮಾಡಿದರೆ ನಾವು ಸಹಿಸ್ಕೊಳ್ತೀವಿ. ಬಸವಣ್ಣವರ ತತ್ವ ಸಿದ್ಧಾಂತಗಳಿಗೆ ಅಪಚಾರವಿಸುವ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಆ್ಯಕ್ಚುಯಲ್ ಧರ್ಮ ಸಂಕಟ ಆಯಿತು. ಅವರು ಅಂದರೆ ಒಂದು ರೀತಿ ಸಾಫ್ಟು, ಜಾತ್ಯತೀತ, ಆ ರೀತಿಯಾದ ಚರಿಷ್ಮ ಉಳಿಸ್ಕೊಂಡು ಬಂದಂಥವ್ರು ಇವತ್ತು ಮಂಗಳೂರಲ್ಲಿ ಮಾತಾಡೋದು. ಎಜುಕೇಷನ್ ಮಿನಿಸ್ಟರ್ ಬಿ ಸಿ ನಾಗೇಶ್ ಅವರು ನಾಳೆ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಏನೇನಾಗಿದೆ ವಿವರಗಳನ್ನು ತಗತೀನಿ, ಆಮೇಲೆ ನೋಡೋಣ ಅಂತ ಕೇಳಿಸ್ಕೊಳ್ಳಿ. ಶಿಕ್ಷಣ ಸಚಿವರಿಗೆ ನಾಗೇಶ್ ಅವ್ರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ, ನಾಳೆ ಹೋದ ತಕ್ಷಣವೇ ಒಂದು ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಆ ವರದಿ ಆಧಾರದ ಮೇಲೆ ಮುಂದೆ ಏನು ಕ್ರಮ ತೆಗೆದುಕೊಳ್ಬೋದು ತೀರ್ಮಾನ ಮಾಡ್ತೀವಿ. ನಾಗೇಶ್ ಅವರು ಸಂಪೂರ್ಣವಾಗಿ ಎಲ್ಲ ಆಯಾಮಗಳ ಬಗ್ಗೆ ವಿವರವಾಗಿ ಆ ವಿಷಯಗಳನ್ನು ನಾನು ವರದಿ ಮುಖಾಂತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಈಗಾಗಲೇ ಆದಿತ್ಯಂಜುರಿ ಸ್ವಾಮೀಜಿಯವರ ಹತ್ರ ಅವರು ಭೇಟಿಯಾಗಿದ್ದಾರೆ, ಕೆಲವು ವಿಷಯಗಳನ್ನು ಮಾತನಾಡಿದ್ದಾರೆ ಮತ್ತು ಕೆಲವು ಸತ್ಯಾಂಶಗಳನ್ನು ನಾನು ಸಂಪೂರ್ಣವಾಗಿ ವಿವರಿಸ್ತೇನೆ ದಾಖಲೆ ಸಮೇತವಾಗಿ ಅಂತ ಹೇಳಿದ್ದಾರೆ. ಅದು ಬಂದ ಮೇಲೆ ನಾವು ಮುಂದಿನ ಚಿಂತನೆಯನ್ನು ಶಿಕ್ಷಣ ಸಚಿವರಿಗೆ ನಾಗೇಶ್ ಅವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.